ನಿನ್ನೆ ದಿನ ಶಿವಮೊಗ್ಗದಲ್ಲಿ ಒಂದು ದುರ್ಘಟನೆ ನಡೆದಿರತಕ್ಕಂತ ತಂಗಲ್ಲ ಗೊತ್ತಿದೆ ನಮ್ಮ ಭಜನಂಗ ದಳ ಸಕ್ರಿಯ ಕಾರ್ಯಕರ್ತ ಆಗಿರತಕ್ಕಂತ ಯುವ ಉತ್ಸಾಹಿ ಹಂಸನ ಬರ್ಬರ ಹತ್ಯೆ ಮಾಡಿರತಕ್ಕಂತದ್ದು ಖಂಡನೀಯ ಇವತ್ತು ಪಕ್ಷಾತೀತವಾಗಿ ಇವತ್ತು ಎಲ್ಲಾ ಸಂಘಟನೆಗಳು ಕೂಡ ಇದನ್ನ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇದಕ್ಕೆ ಖಂಡನೆ ಮಾಡಬೇಕಾಗಿದೆ ಕಾರಣ ಅಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾವ ಹಿಂದೂ ಪರ ಸಂಘಟನೆ ಪರವಾಗಿ ಕೆಲಸ ಮಾಡುತ್ತಿರತಕ್ಕಂತ ಕಾರ್ಯಕರ್ತರನ್ನ ಅದರಲ್ಲೂ ಕೂಡ ಶಿವಮೊಗ್ಗದಲ್ಲಿ ಈ ರೀತಿ ಹತ್ಯೆ ಮಾಡ್ತಾರೆ ಅಂತಂದ್ರೆ ಅವರ ಧೈರ್ಯ ಎಷ್ಟು ಅಂತಕಂತ ನಾನು ಯೋಚನೆ ಮಾಡಬೇಕಿದೆ ಕಾರಣ ಅಂತಂದ್ರೆ ನಾವೆಲ್ಲ ಒಂದು ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷನ ತೋರ್ತೀವಿ ಅಂತಲ್ಲ ಆದ್ರೆ ಇಲ್ಲಿ ಹೇಳೋದಕ್ಕೆ ಕಾರಣ ಇದೆ ಕಾರಣ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಇರತಕ್ಕಂತ ಎಸ್ಟಿಪಿ ಇರಬಹುದು ಪಿಎಫ್ಐ ಸಂಸ್ಥೆಗಳು ಇವರಿಷ್ಟು ದುಸ್ಸಾಹಸಕ್ಕೆ ಇವತ್ತು ಕೈ ಹಾಕ್ತಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಅದಕ್ಕೆ ಹೊಣೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತಂದ್ರೆ ಇದೇ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅವರ ವಿರುದ್ಧ ಇದ್ದಂತ ಕೇಸ್ಗಳನ್ನ ವಿಡ್ರಾ ಮಾಡಿರತಕ್ಕಂತ ದುಷ್ಟ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಸಂದರ್ಭದಲ್ಲಿ ಯಾವ ಕಾಂಗ್ರೆಸ್ ಪಕ್ಷ ಈ ರೀತಿ ಅವರ ವಿರುದ್ಧ ಇರತಕ್ಕಂತ ಕೇಸನ್ನ ಹಿಂದೆ ತೆಗೆದುಕೊಂಡಂತ ಪರಿಣಾಮ ಇತ್ತು ಇವತ್ತು ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ಇದು ಕೇವಲ ಶಿವಮೊಗ್ಗಕ್ಕೆ ಸೀಮಿತ ಆಗೋದಿಲ್ಲ ಇತ್ತು ನಾಳೆ ಬೇರೆ ಬೇರೆ ನಗರಗಳಿಗೂ ಕೂಡ ಈ ರೀತಿ ದುಸ್ಸಾಹಸಕ ಕೈ ಹಾಕ್ತಾರೆ ಹಾಗಾಗಿ ಈ ಮೂಲಕ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತೇವೆ ನಮ್ಗೆ ಗೊತ್ತಿವತ್ತು ಇಬ್ರು ಮೂರು ಜನ ಅರೆಸ್ಟ್ ಮಾಡಿದಾರೆ ಅಂತಕ್ಕಂತ ವಿಷಯನ ಇವತ್ತು ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೇವೆ ಆದ್ರೆ ಕೇವಲ ಅರೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಯಾವ ರೀತಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಮುಂದೆ ಯಾವನು ಕೂಡ ಈ ರೀತಿ ಧೈರ್ಯ ಮಾಡ್ತಕ್ಕಂತ ದುಸ್ಸಾಹಸ ಮಾಡ್ತಕ್ಕಂತ ಆ ಕೆಲಸಕ್ಕೆ ಯಾರು ಕೂಡ ದುಷ್ಕೃತಕ್ಕೆ ಕೈ ಹಾಕಬಾರದು ಆಗ್ರಹವನ್ನ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮಾಡ್ತೇವೆ ಸಂದರ್ಭದಲ್ಲಿ ಬಂಧುಗಳೇ ಯಾಕೆಂತಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಹಿಜಾಬ್ ಅಂತಕ್ಕಂತ ವಿಚಾರದಲ್ಲಿ ಯಾವ ಸಮವಸ್ತ್ರ ವಿಚಾರದಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಇವತ್ತು ಆದಿಲಿ ಬಿದಿಲಿ ನಿಂತ್ಕೊಂಡು ಆ ಒಂದು ಕೋಮಿನ ಕೆಲವು ಪುಡಾರಿಗಳು ಇವತ್ತು ನಮ್ಮ ಹಿಂದೂ ಹೆಣ್ಮಕ್ಳು ಕುಂಕುಮ ಇಡ್ಕೋಬಾರ್ದು ಹಿಂದೂ ಹೆಣ್ಮಕ್ಳು ಇವತ್ತು ಹೂ ಮುಡ್ಕೋಬಾರ್ದು ಈ ರೀತಿ ಅರ್ಥ ಏನ ಈ ರೀತಿ ಹೇಳಿಕೊಳ್ಳನ್ನ ಕೊಡ್ತಾರೆ ಅಂತಂದ್ರೆ ಅದು ಯಾರು ಕೂಡ ಕ್ಷಮಿಸೋಕೆ ಸಾಧ್ಯ ಇಲ್ಲ ಈ ರೀತಿ ಈ ತರ ವಿಚಾರಗಳನ್ನ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ರಾಜಕಾರಣ ಒಂದ್ ಕಡೆ ಮಾಡ್ತಾ ಇರೋದ್ರಿಂದನೇ ಈ ರೀತಿ ಬೇರೆ ಬೇರೆ ಸಂಘಟನೆಗಳಿಗೆ ಅದರಲ್ಲೂ ಕೂಡ ಪಿಎಫ್ಐ ಈ ರೀತಿ ಸಂಘಟನೆಗಳಿಗೆ ಈ ರೀತಿ ಇವತ್ತು ಎಸ್ ಡಿ ಪಿ ಸಂಘಟನೆಗಳ ಧೈರ್ಯ ಬಂದಿರತಕ್ಕಂಥದ್ದು ಹಾಗಾಗಿ ನಾವು ಇವತ್ತು ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಕಠಿಣವಾದ ಕ್ರಮವನ್ನು ಇವತ್ತು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕಾಗಿದೆ ಯಾವ ಉತ್ತರ ಕೊಡಬೇಕು ಅಂತಂದ್ರೆ ಯಾವನು ಕೂಡ ಆ ರೀತಿ ಧೈರ್ಯ ಮಾಡಬಾರ್ದು ಆ ದಿಕ್ಕಿನಲ್ಲಿ ಇವತ್ತು ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥ ಆಗ್ರಹವನ್ನ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾನೆ ಬಂಧುಗಳೇ